ಜೈ ಬಲೋ ಭಾರತ್ ಮಾತಾಕಿ. ಇವತ್ತು ನಮ್ಮ ಒಡ್ಡಳ್ಳಿ ಗ್ರಾಮದ ನಮ್ಮ ಕಾಲೋನಿಯಲ್ಲಿ ಗಂಗಮ್ಮ ದೇವಿಯ ಪ್ರತಿಷ್ಠಾಪನೆ ಆಗಿದೆ. ಮೊದಲನೇದಾಗಿ ಆ ಗಂಗಮ್ಮ ದೇವಿ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಆ ದೇವರು ಮೊದಲನೇದಾಗಿ ಅವರು ಕಾಪಾಡಿ ಎಲ್ಲರನ್ನು ಕಾಪಾಡಿ ಅವರು ದೇವರು ನಮ್ಗೆ ಆಶೀರ್ವಾದ ಮಾಡಿ ನಮ್ಮನ್ನು ಮುಂದಕ್ಕೆ ನಡೆಸೋದಕ್ಕೆ ಅವರು ದಾರಿ ದೀಪವಾಗಿ ಇರಬೇಕು ಅಂತ ಅವ್ರ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಈಗಲೂ ಪ್ರಾರ್ಥನೆ ಮಾಡ್ತೀನಿ ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತೀವಿ. ನಾನು ಇಷ್ಟೇ ಹೇಳೋದು, ಒಂದು ಊರು ಅಂದ ಮೇಲೆ ಒಂದು ದೇವಸ್ಥಾನ ಇರಬೇಕು, ಒಂದು ಅಲ್ಲಿ ಕಟ್ಟೆ ರಚ್ಚೆ ಇರಬೇಕು, ಆ ಊರಿಗೆ ಶುಚಿತ್ವಂತ ಕುಡಿಯುವಂತ ನೀರು ಇರಬೇಕು. ಜನ ಕೇಳೋದು ಇಷ್ಟೇ. ಖಂಡಿತವಾಗ್ಲೂ ಅದಾಗಿದೆ. ಆ ದೇವ್ರಿಗೆ ದೇವಸ್ಥಾನ ಕಟ್ಟೋದ್ರಲ್ಲಿ ನಾನು ಪಾತ್ರನಾಗಿ ನನ್ನ ಕೈಯಲ್ಲಾದಷ್ಟು ನಾನು ಸಹಾಯವನ್ನು ಮಾಡಿ ಆ ದೇವಸ್ಥಾನ ಅಭಿವೃದ್ಧಿ ಆಗಿದೆ, ನನಗೂ ಸಂತೋಷ ತಂದಿದೆ. ಆ ದೇವ್ರು ನನಗೂ ಒಳ್ಳೇದು ಮಾಡಲಿ, ತಾಲೂಕಿನ ಜನಕ್ಕೆ ಎಲ್ಲದಕ್ಕೂ ಒಳ್ಳೆ ಮಾಡಿ, ಇಲ್ಲಿರ್ತಕ್ಕಂಥ ಎಲ್ಲ ನಾಯಕರಿಗೂ, ಎಲ್ಲ ನಮ್ಮ ಮುಡ್ಡಳ್ಳಿ ಗ್ರಾಮದ ಹಿರಿಯರಿಗೂ, ನಮ್ಮ ಆತ್ಮೀಯ ಸ್ನೇಹಿತರಿಗೂ, ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೂ ಎಲ್ಲರಿಗೂ ಆ ದೇವ್ರು ಒಳ್ಳೇದು ಮಾಡಲಿ, ಆ ದೇವ್ರು ಕಾಪಾಡಲಿ, ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅದು ಮಾಡ್ಬೇಕಂದ್ರೆ ತುಂಬಾ ಕಷ್ಟಪಟ್ಟರು ಕಾಲೋನಿ. ಇಲ್ಲಿ ಅದು ಕಟ್ಬೇಕಂದ್ರೆ ತುಂಬಾ ಕಷ್ಟಪಟ್ಟು ಇಲ್ಲಿರ್ತಕ್ಕಂಥ ಲೋಕಲ್ ಒಡ್ಡಳ್ಳಿ ಗ್ರಾಮಸ್ಥರು ಹಾಗೂ ನಮ್ಮ ಟಮಾಟಾ ಮಂಡಿಯಿಂದ ಅವರು ಸಹಾಯ ಮಾಡಿದ್ದಾರೆ. ನಿಮ್ಮ ಇದರಿಂದ ಅಸೋಸಿಯೇಷನ್ ಇಂದ ಸಹಾಯ ಮಾಡಿದ್ದಾರೆ. ಆಮೇಲೆ ಇಲ್ಲಿರ್ತಕ್ಕಂಥ ಲೋಕಲ್ ಗ್ರಾಮಸ್ಥರು ಸಹಾಯ ಮಾಡಿದ್ದಾರೆ, ಕಾಲೋನಿಯವರು ಅದಕ್ಕೆ ಮಾಡಿದ್ದಾರೆ. ಎಲ್ಲರೂ ನಾಲ್ಕು ಕೈಯನ್ನಾಕಿ ಅದನ್ನ ಮಾಡಿರೋದಕ್ಕೆ ಆ ದೇವಸ್ಥಾನ ಅಭಿವೃದ್ಧಿಪಡಿಸಿ ಇವತ್ತು ಪ್ರತಿಷ್ಠಾಪನೆ ಆಗಿದೆ. ಆ ದೇವರೆಲ್ಲದಕ್ಕೂ ಒಳ್ಳೇದು ಮಾಡಲಿ, ಎಲ್ಲ ಗ್ರಾಮಸ್ಥರಿಗೂ ಎಲ್ಲರಿಗೂ ಒಳ್ಳೇದು ಮಾಡಲಿ. ಆ ದೇವರಲ್ಲಿ ಮತ್ತೊಂದು ಸಾರಿ ನಾನು ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ಸರಿ.